ಪೆಂಟಗನ್ ಸಿನಿಮಾದ ಹಾಟ್ ಕೇಕ್ ಸಾಗರ್ ಗೌಡ ಅವ್ರ ಜೊತೆಗಿದ್ದಾರೆ. ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಒಂದು ಸಾಂಗು. ಅವ್ರ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ. ಅವ್ರು ನಮಗೆ ಸಿಕ್ಕಿದ್ದಾರೆ ಈಗ. ಸರ್ ಸರ್ ನಮಸ್ತೆ. ತುಂಬ ಫೇಮಸ್ ಆಗಿದ್ದೀರಿ ಸರ್, ದಯವಿಟ್ಟು ಅವ್ರ ಬಗ್ಗೆ ಮಾತಾಡಿ. ಸರ್, ಪೆಂಟಗನ್ ಚಿತ್ರದಲ್ಲಿ ನಂದೊಂದು ಕ್ಯಾರೆಕ್ಟರ್ ನೇಮ್ ಬಂದು ಅನಿಲ್. ನನ್ನ ಅನಿಲ್ ಅನ್ನೋ ಕ್ಯಾರೆಕ್ಟರ್ ಬಂದು ಯಾವ ಥರ ಅಂದರೆ ಒಂದು ಡಿಸಿಪ್ಲಿನ್ ಕ್ಯಾರೆಕ್ಟರು, ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರು. ಅದಕ್ಕೆ ಎರಡು ಪ್ಯಾರಲೆಲ್ ಕ್ಯಾರೆಕ್ಟರ್ ಲಿಂಕ್ ಆಗುತ್ತೆ. ಒಂದು ಜೆಸ್ಸಿ ಕ್ಯಾರೆಕ್ಟರು, ಮತ್ತು ಇನ್ನೊಂದು ಒಂದು ಡೇಟಿಂಗ್ ಆ್ಯಪ್ ಸ್ಕ್ಯಾಮ್ ಏನು ನಡೆಯುತ್ತೋ ಅದು. ಇವೆರಡರ ಮಧ್ಯೆ ನಾನು ಹೇಗೆ ಲಿಂಕ್ ಆಗಿ ಆಮೇಲೆ ಯಾವ ರೀತಿ ಅದನ್ನು ಫೇಸ್ ಮಾಡ್ತೀನಿ, ಆ ಥರ ಒಂದು ಸ್ಟೋರಿ ಲೈನ್ ಇದೆ ಸರ್. ಇಲ್ಲ, ಈಗ ಪೆಂಟಗನ್ ಸಿನಿಮಾದ ಸ್ಪೆಷಲಿ ಆ ಹಾಡು ರಿಲೀಸ್ ಆದ ನಂತರ ನಿಮ್ಗೆ ಅನಿಸುತ್ತಾ ಫೇಮಸ್ ಆಗಿಬಿಡ್ತೀನಿ ನಾನು, ತುಂಬ ಜನ ಮಾತಾಡ್ತಾರೆ, ಒಂದು ಜನ ಬೈಕೋತಾರೆ ಅಂತ ಅನಿಸಿತ್ತು ಸರ್? ಅನಿಸಿತ್ತು, ಯಾಕಂದರೆ ಇದು ಒಂದು ದೊಡ್ಡ ಚಿತ್ರ ಸರ್. ತುಂಬ ಜನ ದೊಡ್ಡ ನಟರೆಲ್ಲ ಮಾಡಿದ್ದಾರೆ. ಸೊ ನನಗೆ ಅವಾಗೆ ಅನಿಸಿತ್ತು ಸ್ವಲ್ಪ ವೈರಲ್ ಆಗುತ್ತೆ ಅಂತ. ತುಂಬ ನೆಗೆಟಿವ್ ಕಮೆಂಟ್ಸು ಬರುತ್ತೆ ಅಂತ ಅನಿಸಿತ್ತು, ಪಾಸಿಟಿವ್ ಆಗೂ ಬರುತ್ತೆ ಅಂತ ಅನಿಸಿತ್ತು ಸರ್. ಅಲ್ಲ, ಇಂಡಸ್ಟ್ರಿಯಿಂದ ತುಂಬ ಆಫರ್ಸ್ ಬಂದಿರಬೇಕಲ್ಲ? ಸದ್ಯಕ್ಕೇನು ಆ ಥರ ಬಂದಿಲ್ಲ ಸರ್, ಯಾಕಂದರೆ ತುಂಬ ಜನ ನಾನು ಬಂದು ಶುಭಂ ಗಿಲ್ ಅಂತ ಕನ್ಫ್ಯೂಸ್ ಆಗಿದ್ದಾರೆ, ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ತುಂಬ ಜನಕ್ಕೆ ನಾನೇ ಸಾಗರ್ ಗೌಡ ಅಂತ ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಹುಡುಗ ನಾನೇ ಅಂತ ಗೊತ್ತಿಲ್ಲ. ಸೊ ಇನ್ನು ಅಷ್ಟು ಯಾರಿಗೂ ತಿಳಿದಿಲ್ಲ ಸರ್ ನನ್ನ ಬಗ್ಗೆ. ಯೂಶ್ವಲಿ ಫಸ್ಟ್ ಸಿನಿಮಾದಲ್ಲಿ ಈ ಥರದ ಒಂದು ಚಾಲೆಂಜಿಂಗ್ ಸೀಕ್ವೆನ್ಸ್ ಇದೆ ಆ್ಯಕ್ಚುಲಿ. ಅಂದರೆ ಸಾಮಾನ್ಯವಾಗಿ ಮಾತಾಡ್ತಾರೆ ಎಲ್ಲರೂ, ಎಲ್ಲ ಕಲೆಯವರು ಮಾತಾಡ್ತಾರೆ, ನಾನು ಎಲ್ಲ ಥರದ ಪಾತ್ರನ ಮಾಡ್ತೀನಿ, ಎಂಥದ್ದೇ ಸಿನಿಮಾದನ್ನು ಆ್ಯಕ್ಟ್ ಮಾಡ್ತೀನಿ ಅಂತ. ಈ ಥರದ ಸೀಕ್ವೆನ್ಸ್ಗಳಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ. ಸೊ ಇದ್ರ ಬಗ್ಗೆ ಮಾತಾಡಿ ಸರ್. ಫಸ್ಟ್ ಟೈಮು ಸ್ಕ್ರಿಪ್ಟ್ ಹೇಳಿದಾಗ ಸರ್ರು ಕಿಸಿನಿರುತ್ತೆ ಅಂತ ಹೇಳಿದರು. ನಾನು ಅವಾಗ ಇಲ್ಲಿ ಜಿ ಅಕಾಡೆಮಿಯಲ್ಲಿ ಕಲಿಯೋ ವಿದ್ಯಾರ್ಥಿ ಆಗಿದ್ದೆ. ಆಗ ನಾನು ಒಪ್ಕೊಂಡಿದ್ದೆ ಸರ್, ಯಾಕಂದರೆ ನಾನು ಆ್ಯಕ್ಟಿಂಗ್ ನಾನು ಮಾಡ್ತೀನಿ ಅಂತ ತೋರಿಸ್ಬೇಕಿತ್ತು, ಮತ್ತು ನಾನು ಫಸ್ಟ್ ಸ್ಟೆಪ್ ಇಂಡಸ್ಟ್ರಿಗೆ ಬರೋಕ್ಕೆ ಈ ಚಿತ್ರದಲ್ಲಿ ನಾನು ಆ್ಯಕ್ಟಿಂಗ್ ಮಾಡಬೇಕಿತ್ತು ಸರ್. ಮತ್ತು ನಾನು ತುಂಬ ಇಷ್ಟಪಟ್ಟೆ ಮಾಡಿರೋದು. ಆಮೇಲೆ ಶೂಟಿಂಗ್ ಟೈಮಲ್ಲಿ ಬೋಲ್ಡ್ ಸೀನ್ ತೊಗೋತಾರೆ ಅಂತ, ಶೂಟ್ ಮಾಡ್ತಾರೆ ಅಂತ ಅವಾಗ ಗೊತ್ತಾಗಿದ್ದು. ಅವಾಗ ರಾಘು ಸರ್ರು ನಮಗೊಂದು ಕಂಫರ್ಟ್ ಮಾಡಿದ್ರು ಸರ್, ಒಂದು ಸ್ಟೆಪ್ಸು ಒಂದು ಪ್ರೊಸೀಜರ್ಸ್ ಇತ್ತು. ಇವಾಗ ನಾವು ವೀಡಿಯೋದಲ್ಲೆಲ್ಲ ಏನು ನೋಡಿದೀವೋ ಅದು ಎಕ್ಸಾಕ್ಟಾಗಿ ಅದಾಗಿರಲಿಲ್ಲ. ಒಂದು ಸ್ಟೆಪ್ಸು ಒಂದು ಪ್ರೊಸೀಜರ್ಸ್ ಇರೋದ್ರಿಂದ ನಮಗೆ ಕಂಫರ್ಟಬಲ್ ಇತ್ತು ಸರ್. ಮತ್ತು ನಾನು ಬೋಲ್ಡ್ ಸೀನ್ ಆ್ಯಕ್ಟ್ ಮಾಡ್ತೀನಿ ಅಂತ ಅವತ್ತೇ ಸರ್ ನನಗೆ ಗೊತ್ತಾಗಿದ್ದು. ಅಲ್ಲ, ತನೀಶ್ ಅವರು ಭಯಂಕರ ನಟಿ. ಆ ನಟಿ ಜೊತೆಗೆ ಯೂಶ್ವಲಿ ಒಂದು ಪ್ರಿಪ್ರೇಷನ್ ಅಂತ ಇರುತ್ತೆ ಒಂದು ಸಾಮಾನ್ಯ ಒಂದು ಸೀನ್ಗೆ. ಇದೆಲ್ಲವನ್ನು ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ, ಇದೆಲ್ಲವನ್ನು ನಾವು ಫೀಲ್ ಮಾಡಬೇಕು, ಅದನ್ನು ತೆರೆ ಮೇಲೆ ಅದನ್ನು ಪ್ರೆಸೆಂಟ್ ಮಾಡಬೇಕು. ಸೊ ನರ್ವಸ್ ಆಗಿದ್ದರೆ ಒಂದಷ್ಟು ಕಡೆ? ಹ್ಞೂ ಸರ್, ತುಂಬ ನರ್ವಸ್ ಆಗಿದ್ದೆ. ಈ ಬೋಲ್ಡ್ ಸೀನ್ ತೆಗಿಯೋ ಮುಂಚೆ ನಾನು ಫಸ್ಟ್ ಟೇಕ್ ಓಕೆ ಆಗೋ ತನಕನೂ ನರ್ವಸ್ ಆಗಿದ್ದೆ ನಾನು, ಯಾಕಂದರೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂತಾಗ ಟೇಕ್ ಓಕೆ ಆಗುತ್ತಾ, ನಾನು ಚೆನ್ನಾಗಿ ಕಾಣಿಸ್ತೀನಾ ಅಥವಾ ನಾನು ಮಾಡ್ತೀನಾ ಸರ್ಗೆ ಇಷ್ಟ ಆಗುತ್ತಾ ಅನ್ನೋದೇ ನನ್ನ ತಲೆಯಲ್ಲಿದ್ದಿದ್ದು. ಫಸ್ಟ್ ಟೇಕ್ ತೊಗೋಬೇಕಾದ್ರೆ ಓಕೆ ಆದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಬೋಲ್ಡ್ ಸೀನ್ ಅಂದಾಗ ನನಗೆ ನರ್ವಸ್ ಆಗಿತ್ತು ಸರ್. ಆಮೇಲೆ ಒಂದು ಕಾನ್ಫಿಡೆಂಟ್ ಆ್ಯಕ್ಟಿಂಗ್ ಅಲ್ವಾ ಅಂತ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಮಾಡಿದೆ ಸರ್. ಸರ್ರು ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅದನ್ನು ಫಾಲೋ ಮಾಡಿ ಮಾಡಿದ್ದೀನಿ ಸರ್ ಆ್ಯಕ್ಟಿಂಗ್. ಯೂಶ್ವಲಿ ಒಬ್ಬ ಕಲಾವಿದನಿಗೆ ಫಸ್ಟ್ ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ನು, ಒಂದು ಲವ್, ಒಂದು ರೊಮ್ಯಾಂಟಿಕ್ಕು ಈ ಥರದ್ದು ಬರುತ್ತೆ. ಬಟ್ ಇದು ಒಂದಷ್ಟು ಎಲ್ಲವನ್ನು ಮೀರಿದಂತಹ ಒಂದು ಕಾನ್ಸೆಪ್ಟು, ಸ್ಪೆಷಲಿ ಆ ನಿಮ್ಮ ಪಾತ್ರ. ಹೇಗಿದೆ ನಿಮ್ಮ ಸರೌಂಡಿಂಗು, ನಿಮ್ಮ ಫ್ಯಾಮಿಲಿ, ನಿಮ್ಮ ಸುತ್ತಮುತ್ತಲಿನವರ ರಿಯಾಕ್ಷನ್ನು ಸ್ಪೆಷಲಿ ಈ ಸಾಂಗ್ ಬಂದ ನಂತರ? ಸರ್, ನನ್ನ ಸುತ್ತಮುತ್ತ ನನ್ನ ಫ್ಯಾಮಿಲಿ ಆಗಿರಲಿ, ನನ್ನ ಫ್ರೆಂಡ್ಸ್ ಆಗಿರಲಿ, ನನ್ನ ಒಂದು ಕುಟುಂಬ ಆಗಿರಲಿ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ಇದನ್ನು. ಬಟ್ ಸಿನಿಮಾ ಆಗಿರೋದ್ರಿಂದ ಅವರು ಅಕ್ಸೆಪ್ಟ್ ಮಾಡಬೇಕು ಪಾಸಿಟಿವ್ ಆಗಿ. ಅವ್ರು ಹೇಳೋದಿಷ್ಟೇ ಸರ್, ಮಾಡಿದ್ಯಾ ಸಿನಿಮಾ, ಓಕೆ ನೆಕ್ಸ್ಟ್ ಟೈಮು ಸ್ಟೋರಿ ಒಂಚೂರು ನೋಡ್ಕೊಂಡು ಚೂಸ್ ಮಾಡು ಅಂತ ಅಂದಿದ್ದಾರೆ. ಬಟ್ ಅಷ್ಟು ಈಸಿಯಾಗಿ ತೊಗೊಳಲ್ಲ ಸರ್ ಫ್ಯಾಮಿಲಿ ಬಂದು. ಅಪ್ಪನಿಗೂ ಮುಜುಗರ, ನಾನು ಅವ್ರ ಜೊತೆ ಕೂತ್ಕೊಂಡು ನೋಡೋಕ್ಕಾಗಲ್ಲ, ನಾನು ಸಾಂಗ್ ಬಂದಾಗ ನಮ್ಮ ಅಪ್ಪಗೆ ನೋಡು ಅಂತ ಕಳ್ಸೋಕ್ಕಾಗಲ್ಲ, ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ. ಸೊ ಎಲ್ಲರೂ ಪಾಸಿಟಿವಾಗಿ ಹೇಳಿದ್ರು ಸರ್. ಒಂದು ರೆಸ್ಪಾನ್ಸು ನನ್ನ ಸರೌಂಡಿಂಗ್ಸ್ ಎಲ್ಲ ಪಾಸಿಟಿವಾಗೇ ಕೊಟ್ಟರು. ಕೆಲವರು ನೆಗೆಟಿವಾಗಿ ಕೊಟ್ಟರು, ಬಟ್ ಅವ್ರ ಒಪಿನಿಯನ್ ಸರ್ ಅದು, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಸೊ ಎರಡೂ ತೊಗೋಬೇಕು ಸರ್, ಪಾಸಿಟಿವ್ ಕಮೆಂಟ್ಸು ತೊಗೋಬೇಕು, ನೆಗೆಟಿವ್ ಕಮೆಂಟ್ಸು ತೊಗೋಬೇಕು. ಆದಷ್ಟು ಪಾಸಿಟಿವಾಗಿ ನಾವು ತೊಗೊಂಡು ನಾವು ಮುಂದೆ ಹೋಗಬೇಕು ಸರ್. ಸಾಗರ್ ಗೌಡ ಅವರು ಎಷ್ಟರ ಮಟ್ಟಿಗೆ ಖುಷಿಯಿಂದ ಇದ್ದೀರಿ ಈಗ? ಎಕ್ಸಾಕ್ಟ್ಲಿ ಸಿನಿಮಾ ಏಪ್ರಿಲ್ ಒಳಗೆ ರಿಲೀಸ್ ಆಗ್ತಾ ಇದೆ. ಈ ಹಾಡು, ಈ ಟ್ರೈಲರು ಮತ್ತು ಐದು ಕಥೆಗಳು ಬೇರೆ ಥರದ ಡೈಮೆನ್ಷನ್ ಕಥೆಗಳು. ಒಬ್ಬ ಕಲಾವಿದನಾಗಿ ಸಾಗರ್ ಗೌಡಗೆ ಹೇಗೆ ಅನಿಸ್ತಾ ಇದೆ ಫಸ್ಟ್ ಸಿನಿಮಾ? ಸರ್, ಸಿಕ್ಕಾಪಟ್ಟೆ ಖುಷಿ ಇದೆ. ನನಗಿಂತ ಖುಷಿ ನಮ್ಮ ತಂದೆಗೆ,
ಯಾಕಂದರೆ ಅವ್ರಿಗೆ ತುಂಬ ಇಷ್ಟ ನನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋಕ್ಕೆ. ಅವರು ತುಂಬ ಖುಷಿಯಾಗಿದ್ದಾರೆ ಸರ್. ಮತ್ತು ಅಕಾಡೆಮಿಗೆ ಬಂದಾಗ ನಾನು ಅಲ್ಲಿ ಒಂದು 4 ಫೋಟೋ ಫ್ರೇಮ್ಸ್ ಹಾಕಿದ್ರು, ಅದರಲ್ಲಿ ಒಂದು ಖಾಲಿ ಫ್ರೇಮ್ ಇತ್ತು. ಅವಾಗ ನಾನು ಅನ್ಕೋತಿದ್ದೆ ಇಲ್ಲಿ ನಾನು ಒಂದೆಲ್ಲ ಒಂದು ದಿವಸ ಬರಬೇಕು ಅಂತ. ಬಟ್ ಆ ಕನಸು ನನಸಾಗ್ತಿದೆ. ಆದರೆ ಇವಾಗ ನನಗೆ ಇದೆಲ್ಲ ನೋಡ್ತಾ ಇದ್ರೆ ಇವಾಗೂ ಕನಸ ಅಂತ ಫೀಲ್ ಆಗುತ್ತೆ ಸರ್. ಬಟ್ ನನಸಾಗ್ತಿದೆ, ತುಂಬ ಖುಷಿ ಇದೆ ಸರ್, ತುಂಬ ಎಕ್ಸೈಟಾಗಿ ವೇಟ್ ಮಾಡ್ತಾ ಇದ್ದೀನಿ. ಜೊತೇಲಿ ಸ್ವಲ್ಪ ಭಯ ಇದೆ, ಸಿನಿಮಾ ರಿಲೀಸ್ ಆದಮೇಲೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ, ಏನು ಹೇಗಿರುತ್ತೆ ಅಂತ ಇನ್ನೂ ಐಡಿಯಾ ಇಲ್ಲ ನನಗೆ ಹೊಸಬಾಗಿರೋದ್ರಿಂದ. ಸೊ ನೋಡೋಣ ಸರ್, ಇನ್ನೂ ಎಕ್ಸ್ಪೀರಿಯನ್ಸ್ ಆಗಬೇಕು ತುಂಬ. ಆಗಲೇ ರಘು ಸರ್ ಮಾತಾಡ್ತಾ, ಈಗಿನ ಯೂತ್ಸ್ಗೆ ತುಂಬ ಕನೆಕ್ಟ್ ಆಗುವಂಥ ಕತೆ, ಸ್ಪೆಷಲಿ ಕ್ರೈಮ್ ರಿಲೇಟೆಡ್ಡು, ಒಂದಷ್ಟು ಡೇಟಿಂಗ್ ಆ್ಯಪ್ಸ್ ರಿಲೇಟೆಡ್ಡು, ನಿಮ್ಮ ಸರೌಂಡಿಂಗಲ್ಲಿ ಈ ಥರದ್ದು ಇನ್ಸಿಡೆಂಟ್ ನೀವು ಕೇಳಿದ್ರಾ ಅಥವಾ ಈ ಥರದ್ದು ನಡೀತಾ ಇರೋದು ಸತ್ಯನ? ಸರ್, ಡೇಟಿಂಗ್ ಆ್ಯಪ್ ಬಗ್ಗೆ ನಾನು ಕೇಳಿದ್ದೀನಿ, ಆದರೆ ನನ್ನ ಸರೌಂಡಿಂಗಲ್ಲಿ, ನನ್ನ ಸುತ್ತಮುತ್ತ ಏನು ಫ್ರೆಂಡ್ಸ್ ಇದ್ದಾರೆ ಅವರು ಯಾವುದೇ ರೀತಿ ಇನ್ವಾಲ್ವ್ ಆಗಿಲ್ಲ. ಮತ್ತು ಸರೌಂಡಿಂಗ್ಸಲ್ಲಿ ಈ ಥರ ಆಗಿದೆ ಅಂತಲೂ ಯಾವುದೂ ನಾನು ಕೇಳಿಲ್ಲ. ಬಟ್ ನ್ಯೂಸ್ ಚಾನೆಲ್ಸಲ್ಲೆಲ್ಲ ತುಂಬ ನೋಡಿದ್ದೀನಿ. ಬಟ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೆಪ್ತಾಗಿ ಗೊತ್ತಾಗಿದೆ ಈ ಸ್ಟೋರಿಯಿಂದ ನನಗೆ. ನನ್ನ ಸುತ್ತಮುತ್ತ ಯಾವುದೂ ಆಗಿಲ್ಲ ಸರ್. ಬಟ್ ಈ ಸ್ಟೋರಿಯಲ್ಲಿ ಡೆಪ್ತಾಗಿದೆ, ಫುಲ್ಲು ಕ್ಲೀನಾಗಿ ತೋರಿಸಿದ್ದಾರೆ ಸರ್. ಡೇಟಿಂಗ್ ಆ್ಯಪ್ ಅಂದರೆ ಏನು, ಅದನ್ನು ಯೂಸ್ ಮಾಡೋರಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಯಾಕೆ ಯೂಸ್ ಮಾಡಬಾರ್ದು, ಅತಿಯಾದರೆ ಹೇಗೆ ಅಮೃತ ವಿಷನೋ, ಆ ರೀತಿ ನಾವು ಅದರಿಂದ ದೂರ ಇರಬೇಕು ಅಂತ ಪ್ರತಿಯೊಂದು ಯೂತ್ಸ್ಗೂ ಒಂದು ಗುಡ್ ಮೆಸೇಜ್ ಸರ್ ಇದು, ಸೊಸೈಟಿಗೂ ಕೂಡ ಸರ್. ಫೈನಲಿ ಒಬ್ಬ ಯೂತ್ ಆಗಿ ಫಸ್ಟ್ ಸಿನಿಮಾದಲ್ಲಿ ಈ ಥರದೊಂದು ಪ್ರಯತ್ನ, 5 ಕತೆಗಳು, ವಿಭಿನ್ನವಾದಂಥ ಕತೆಗಳು, ಗುರು ದೇಶಪಾಂಡೆಯವರ ದೊಡ್ಡ ಸಾಹಸ, ಇದೆಲ್ಲವನ್ನು ಕ್ರೋಡೀಕರಿಸಿ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತು April 7th ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಫೈನಲ್ ನೋಟ್. ಸರ್, 5 ಕತೆಗಳಿದೆಯಲ್ಲ ಸರ್ ಒಂದು ಸಿನಿಮಾ, ತುಂಬ ಚೆನ್ನಾಗಿದೆ. ಒಂದೊಂದು ಸ್ಟೋರಿನೂ ಒಂದೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಆಡಿಯನ್ಸ್ಗೆ. ಒಂದು ಸ್ವೀಟ್ ಸ್ಟೋರಿ, ಒಂದು ಆರ್ಟ್ ಸ್ಟೋರಿ, ಒಂದು ಕ್ಯಾಸ್ಟ್ ಬಗ್ಗೆ, ಇನ್ನೊಂದು ಬಂದು ಒಂದು ಕನ್ನಡ ಹೋರಾಟಗಾರರ ಬಗ್ಗೆ. ಸೊ 5 ಎಕ್ಸ್ಪೀರಿಯನ್ಸು ಜನಕ್ಕೆ ಒಂದೇ ಸಿನಿಮಾದಲ್ಲಿ ಆಗಿರೋದ್ರಿಂದ ಖಂಡಿತ ಜನಕ್ಕೆ ತುಂಬ ಖುಷಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಜನಕ್ಕೆ ಇಷ್ಟ ಆಗುತ್ತೆ, ಎಂಜಾಯ್ ಮಾಡ್ತಾರೆ. ಎಲ್ಲರೂ April 7th ಮಿಸ್ ಮಾಡ್ದಂಗೆ ಕುಟುಂಬ ಸಮೇತ ಬಂದು ಸಿನಿಮಾ ನೋಡಲೇಬೇಕು ಸರ್ ಅಂತ ಕೇಳ್ಕೊತೀನಿ. ಹಾಗೆ ನಮಗೆ ಹೊಸಬ್ರಿಗೆ ತುಂಬ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಇದಿಷ್ಟು ಸಾಗರ್ ಗೌಡ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.